ಮಾಲಿಕೆ ಐದು ಪುಸ್ತಕ ಪರಿಚಯ ನಾಲ್ಕು ತಿಂಗಳ ವಿಶೇಷ ಸರಣಿ ವಿಶೇಷ ತರಾಸುರವರ ಚಿತ್ರದುರ್ಗದ ಸರಣಿ ಮೊದಲ ನಾಲ್ಕು ಪುಸ್ತಕದ ಹೆಸರು ತಿರುಗುಬಾಣ ಲೇಖಕರು ತರಾಸು ಅಭಿಪ್ರಾಯ ರಮೇಶ್ ಥಳಿ ಓದುತ್ತಿರುವವರು ಶ್ರೀಲಕ್ಷ್ಮೀ ವಿನೋದ್ ರಾಜ್ಯದಾಹದ ನಂತರದ ಕಾದಂಬರಿ ತಿರುಗುಬಾಣ ಇಲ್ಲಿಯವರೆಗೆ ದುರ್ಗದಲ್ಲಿ ನಡೆದ ಸರಣಿ ಕೊಲೆಗಳ ಹಿನ್ನೆಲೆಯಲ್ಲಿ ಅಲ್ಲಿನ ರಾಜಕೀಯದ ಕಮಾನು ಸಂಪೂರ್ಣವಾಗಿ ದಳವಾಯಿ ಮುದ್ದಣ್ಣನ ಬಲಿಷ್ಠ ಕೈಗಳಲ್ಲಿ ಬಂಧಿಯಾಗಿರುತ್ತದೆ ಕಡೆದಾಗಿ ಉಳಿದಿರುವ ಮತ್ತಿ ವಂಶದ ಅರಸರಾದ ಲಿಂಗಣ್ಣ ನಾಯಕರ ಅಮಾನುಷ ಕೊಲೆಯಿಂದ ಆರಂಭವಾಗುವ ಈ ಕಾದಂಬರಿಯು ಮುದ್ದಣ್ಣನ ದರ್ಪ ಅದರಿಂದ ಅವನಲ್ಲಿ ಅಡಗಿರುವ ರಾಕ್ಷಸ ಗುಣಗಳು ಹೊರಬಂದು ಅವನು ದುರ್ಗದ ಮೇಲೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೂಡುವ ತಂತ್ರಗಳು ಮತ್ತು ಅದಕ್ಕೆ ಎದುರಾಗುವ ಅಡಚನೆಗಳು ಇವೆಲ್ಲದರ ವಿಸ್ತಾರವಾದ ಚಿತ್ರಣವನ್ನು ಮೂಡಿಸುತ್ತದೆ ಲಿಂಕಣ್ಣ ನಾಯಕರ ಕೊಲೆಯಿಂದ ಮತ್ತಿ ವಂಶ ಸಂಪೂರ್ಣ ನಿರ್ಮೂಲವಾಗಿ ದುರ್ಗವು ದಳವಾಯಿ ಮುದ್ದಣನ ಕೈವಶವಾಯಿತು ತನ್ನ ವೈರಿಗಳೆಲ್ಲರೂ ಸಂಪೂರ್ಣವಾಗಿ ನಾಶವಾಗಿದ್ದರೂ ಅವನ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ದಳವಾಯಿ ಭರಮಣ್ಣ ಮತ್ತು ಪರಶುರಾಮಪ್ಪನವರನ್ನು ಸೆರೆಮನೆಯಲ್ಲಿ ಬಂಧಿಸಿದ್ದರೂ ಅವನಿಗೆ ಯಾವುದೋ ಒಂದು ರೀತಿ ಭಯ ಕಾಡುತ್ತಿತ್ತು ಯಾವಾಗಲೂ ಕೋಟೆ ಹಾಗೂ ಅರಮನೆ ಭದ್ರತೆಗಳ ಬಗ್ಗೆ ಚಿಂತಿಸುತ್ತಾ ಎಲ್ಲಿ ಏನಾದರೂ ಅದರ ಸುದ್ದಿಯನ್ನು ಸಂಪೂರ್ಣವಾಗಿ ಬಿಡಿಸಿ ಬಿಡಿಸಿ ಯೋಚನೆ ಮಾಡಿ ಕೊನೆಗೆ ಏನೂ ಆತಂಕವಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಸಮಯ ಖರ್ಚು ಮಾಡುತ್ತಿದ್ದ ದುರ್ಗದ ಹೊರಗೆ ಮತ್ತಿ ವಂಶಕ್ಕೆ ನಿಷ್ಠಾವಂತರಾಗಿದ್ದ ಊರಿನ ಗೌಡರುಗಳು ಮತ್ತು ಗಿರಿಜೆ ಮುದ್ದಣನ ಪಿಶಾಚ ಹಸ್ತದಿಂದ ದುರ್ಗವನ್ನು ಬಿಡಿಸುವ ಮತ್ತು ಅವನನ್ನು ನಿರ್ಮೂಲ ಮಾಡುವುದರ ಬಗ್ಗೆ ಯೋಚನೆಯಲ್ಲಿ ಮಗ್ನರಾಗಿದ್ದರು ದುರ್ಗದ ಸಿಂಹಾಸನವನ್ನು ಬಹಳ ದಿನಗಳ ಕಾಲ ಖಾಲಿ ಬಿಡಬಾರದು ಎಂಬ ನೆಪ ಹೂಡಿ ತನಗೆ ಬೇಕಾದ ಹಾಗೂ ತಾನು ಹೇಳಿದ ಹಾಗೆ ಕೇಳಿಕೊಂಡು ಇರುವಂಥವನನ್ನು ಪಟ್ಟಕ್ಕೆ ಏರಿಸುವ ದುರಾಲೋಚನೆಯಿಂದ ವಿಷ ಸಮುದ್ರದ ರಂಗಪ್ಪನಾಯಕನನ್ನು ದುರ್ಗಕ್ಕೆ ಕರೆಸುತ್ತಾನೆ ಅಲ್ಲಿ ತನಗೆ ಈ ರಾಜಕೀಯದ ಗೊಡವೆಯೇ ಬೇಡವೆಂದು ಕಲ್ಲು ಮಂಟಪದ ಗುರುಗಳಾದ ಉಗ್ರ ಸ್ವಾಮಿಗಳ ಮತ್ತು ಶಿವನ ಸೇವೆಯಲ್ಲಿಯೇ ಇರುವ ಮಲ್ಲವ್ವ ನಾಗತಿಯನ್ನು ಕಂಡು ರಂಗಪ್ಪ ನಾಯಕನನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುವಂತೆ ಮುದ್ದಣ್ಣ ಒತ್ತಾಯ ಮಾಡುತ್ತಾನೆ ಮುದ್ದಣ್ಣನ ಭಯದಿಂದ ನಾಗತಿಯು ಸ್ವಾಮಿಗಳ ಸಲಹೆಯ ಮೇರೆಗೆ ಈ ನಿರ್ಧಾರದಲ್ಲಿ ತನ್ನ ಪಾಲು ಏನೂ ಇರಬಾರದೆಂದು ಆತ್ಮಹತ್ಯೆ ಮಾಡಿಕೊಂಡು ಮುದ್ದಣ್ಣ ಕುತಂತ್ರಕ್ಕೆ ಅಡ್ಡಿ ಮಾಡಲು ಯತ್ನಿಸುತ್ತಾಳೆ ಇವುಗಳೆಲ್ಲ ನಡೆಯುತ್ತಿರುವಾಗ ಪರಶುರಾಮಪ್ಪ ಮತ್ತು ಭರಮಣ್ಣ ಸೆರೆಯಿಂದ ತಪ್ಪಿಸಿಕೊಂಡು ಭೂಗತರಾಗುತ್ತಾರೆ ಪಟ್ಟಾಭಿಷೇಕಕ್ಕೆ ಅರಮನೆಯಲ್ಲಿ ಸಾಕಷ್ಟು ಹಣವಿಲ್ಲದ ಕಾರಣದಿಂದ ದುರ್ಗದ ಗೌಡರಿಗೆಲ್ಲ ಪಟ್ಟಗಾಣಿಕೆ ಕೊಡಬೇಕು ಮತ್ತು ದುರ್ಗದಲ್ಲಿ ಒಂದು ಸಮಾವೇಶಕ್ಕೆ ಬರಬೇಕೆಂದು ಪತ್ರ ಕಳಿಸಿ ಮತ್ತು ಆ ಸಮಾವೇಶದಲ್ಲಿ ನಡೆಯುವ ಮಾತುಕತೆಗಳಿಂದ ಮುದ್ದಣ್ಣ ಮತ್ತು ಕೆಲವು ಗೌಡರ ನಡುವೆ ಜೋರು ಮಾತುಗಳಲ್ಲಿ ವಾದ ನಡೆಯುತ್ತದೆ ಆಮೇಲೆ ಗೌಡರುಗಳು ಪಟ್ಟಗಾಣಿಕೆ ಕೊಡಲು ಸಾಧ್ಯವಿಲ್ಲ ಎಂದು ಸಂದೇಶ ಕಳಿಸಿದ ಮೇಲಂತೂ ಮುದ್ದಣ್ಣ ದ್ವೇಷದಿಂದ ಹುಚ್ಚನಾಗಿರುತ್ತಾನೆ ಪಟ್ಟಾಭಿಷೇಕಕ್ಕೆ ಹಣ ಹೊಂದಿಸುವ ಭರದಲ್ಲಿ ಪಟ್ಟಣಶೆಟ್ಟಿಯ ಶೆಟ್ಟಿಯ ಕೊಲೆಗೂ ಮುದ್ ಮುದ್ದಣ್ಣ ಕಾರಣವಾಗುತ್ತಾನೆ ರಂಗಪ್ಪ ನಾಯಕನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಊರಿನ ಜನರ ದ್ವೇಷ ಕಟ್ಟಿಕೊಳ್ಳುವಂತಹ ಮತ್ತಷ್ಟು ತಿಳಿಗೇಡಿ ಕೆಲಸಗಳನ್ನು ಮುದ್ದಣ್ಣ ಮಾಡಿ ಹಾಗೂ ಈಗ ಪಟ್ಟಾಭಿಷೇಕದ ಶಾಸ್ತ್ರ ಮುಗಿಸುತ್ತಾನೆ ಪಟ್ಟಾಭಿಷೇಕವಾದ ನಂತರ ಯಾರಾರು ಪಟ್ಟಗಾಣಿಕೆ ಕೊಡಲಿಲ್ಲವೋ ಅವರೆಲ್ಲರನ್ನೂ ರಾಜ್ಯದ್ರೋಹಿಗಳೆಂದು ಘೋಷಿಸಿ ಅವರನ್ನು ಸೆರೆ ಹಿಡಿಯಲು ಅವರವರ ಹಳ್ಳಿಗಳಿಗೆ ಸೈನ್ಯವನ್ನು ಕಳಿಸಿ ಅಲ್ಲಿ ಮತ್ತಷ್ಟು ಹಿಂಸಾಚಾರಕ್ಕೆ ಮುದ್ದಣ್ಣ ಕಾರಣವಾಗುತ್ತಾನೆ ಆದರೆ ಮಲ್ಲಭಟರ ಹಳ್ಳಿಯಲ್ಲಿ ನಡೆಯುವ ಘಟನೆಯಿಂದ ಮುದ್ದಣ್ಣನ ನಂಬಿಕಸ್ಥನಾದ ದಾಸನಾಯಕನ ಮನಸ್ಸು ಪರಿವರ್ತನೆಯಾಗಿ ಅವನೂ ಮುದ್ದಣ್ಣನ ವಿರುದ್ಧ ಗುಂಪಿಗೆ ಸೇರುತ್ತಾನಾದರೂ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಗಾಣದಹಾಳು ಗ್ರಾಮದಲ್ಲಿ ಸೈನ್ಯದವರು ನಡೆಸಿದ ಅತ್ಯಾಚಾರಕ್ಕೆ ಪ್ರತೀಕಾರವಾಗಿ ಹಳ್ಳಿಯ ಗಂಡಸರೆಲ್ಲ ಆ ಇಡೀ ಸೈನ್ಯವನ್ನೇ ಕೊಂದು ಅವರ ತಲೆಗಳನ್ನು ಪಟ್ಟಗಾಣಿಕೆಯಾಗಿ ಕಳಿಸುತ್ತಾರೆ ಇದಕ್ಕೆ ಪ್ರತೀಕಾರವಾಗಿ ಮುದ್ದಣ್ಣನ ತಮ್ಮ ರಾಯಣ್ಣ ಇನ್ನೊಂದು ಸೇನೆಯನ್ನು ಕರೆದುಕೊಂಡು ಅಲ್ಲಿಗೆ ಹೋದಾಗ ಅವನ ಲೆಕ್ಕ ತಲೆಕೆಳಗಾಗಿ ಖಾಲಿ ಹಳ್ಳಿ ಮಾತ್ರ ಅವನಿಗೆ ಎದುರಾಗುತ್ತದೆ ಮುಂದೆ ಸ್ವಲ್ಪ ಹೊತ್ತಿನಲ್ಲಿಯೇ ರಾಯಣ್ಣ ದಳವಾಯಿ ಬರಮಣ್ಣನ ಕಡೆಯವರ ಕೈಯಲ್ಲಿ ಬಂಧಿಯಾಗುತ್ತಾನೆ ಮನಸ್ಸು ಪರಿವರ್ತನೆಯಾಗಿದ್ದ ದಾಸನಾಯಕ ದುರ್ಗಕ್ಕೆ ಹಿಂತಿರುಗಿದ ಮೇಲೆ ಉಪಾಯವಾಗಿ ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪರಶುರಾಮಪ್ಪ ಭರಮಣ್ಣ ಮತ್ತು ಗಿರಿಜೆಗೆ ಸಂದೇಶ ಕಳಿಸುತ್ತಾನೆ ಮುಂದೆ ನಡೆಯುವ ಕೊನೆಯ ಹಂತದ ಘಟನೆಗಳು ದಳವಾಯಿ ಮುದ್ದಣ್ಣ ಮತ್ತು ಅವನ ಸಹೋದರರ ಪತನ ಮತ್ತು ಅವರ ಅಂತ್ಯವನ್ನು ಬಹು ಸೊಗಸಾಗಿ ವರ್ಣಿಸುತ್ತವೆ ಎಂದಿನಂತೆ ತರಾಸು ಅವರು ಅದ್ಭುತ ಹಾಗೂ ಸಾಟಿ ಇಲ್ಲದ ಬರವಣಿಗೆಯ ಶೈಲಿ ಓದುಗರನ್ನು ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗಿ ಇಡೀ ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸುತ್ತದೆ ಒಮ್ಮೆ ಓದಿದರೆ ಸಾಲದು ಮತ್ತೆ ಮತ್ತೆ ಓದಬೇಕೆನಿಸುವ ಈ ಕಾದಂಬರಿಯನ್ನು ನೀವು ಓದಿ ಆನಂದಿಸಿ ಧನ್ಯವಾದ